ಹೌದು ಡಬ್ರಿ ದೊಡ್ಡ ತೊಗೋಬೇಕು, ಸಿಡಿತದಲ್ಲ ಐಶ್ವರ್ಯ, ಕಾಮನ್ ಸೆನ್ಸ್ ಅದು. ಹೆಂಗೆ ಐಶ್ವರ್ಯ ನೀನು? ಹಾಂ ಅದು ಈಸಿ ಐತೆ ನೋಡಿ, ಅದ್ರಾಗನ ತೊಗೊತೀನಿ. ಇವತ್ತು ಸೂಪರ್ ಆಗಿ ಏನಪ್ಪ ಅಂದ್ರೆ ಕೊತ್ತಂಬರಿ ವಡಿ. ಸೊ ಇದನ್ನು ಮಾಡಿ ವೆಲ್ಕಮ್ ಬ್ಯಾಕ್ ಟು ಚಾನಲ್ ಮುದ್ದು ವೀಕ್ಷಕರಿ. ಇವತ್ತೇನಪ್ಪ ಅಂದ್ರೆ ಡೇ ಟು ಆಫ್ 30 ಡೇಸ್, 30 ಡಿಫ್ರೆಂಟ್ ವ್ಲಾಗ್ಸ್ ಚಾಲೆಂಜ್. ಬರ್ರಿ ಇವತ್ತು ಶಾರ್ಪ್ 8 ಗಂಟೆಗೆ ಬಂದಿಲ್ಲಿ ಚೆಕ್ ಮಾಡ್ರಿ, ಕಮೆಂಟ್ ಸೆಕ್ಷನ್ನಾಗ ಹೇಳ್ರಿ ಅಂತ ಹೇಳ್ತಾ ವೆಲ್ಕಮ್ ಬ್ಯಾಕ್. ವೆರಿ ಗುಡ್ ಮಾರ್ನಿಂಗ್ ಎಲ್ಲ ಮುದ್ದು ವೀಕ್ಷಕರೇ. ಬರೀ ಇವತ್ತಿನ ದಿನ ಹೆಂಗಿರ್ತದೆ ನೋಡೋಣ ಅಂತ ತಲೆಯಾಗ. ಆ್ಯಕ್ಚುಲಿ ಎಣ್ಣೆ ಅಲ್ಲ, ಅದೇನೋ ಎಣ್ಣೆ ಥರ ಇರೋ ಆಯಿಲ್, ನನಗೆ ಏನಾಗೈತಿ ಗೊತ್ತಿಲ್ಲ. ಅದು ಡ್ಯಾಂಡ್ರಫು ಏನೋ ಏನೋ ಯಪ್ಪ ಮಾಮಾಗೆ ತೋರಿಸಿದೆ, ಇವು ಬ್ರ್ಯಾಂಡಿಲ್ ಬರ್ತಾವಲ್ಲ ಅವ್ರಿಗೆಲ್ಲ ಅವ್ರ ದೃಷ್ಟಿ ಚೆಕ್ ಮಾಡಿದೆ, ಆಮೇಲೆ ಡಾಕ್ಟ್ರಿಗೆ ತೋರಿಸಿದೆ, ಆಮೇಲೆ ಸಲೂನ್ದವ್ರಿಗೆ ತೋರಿಸಿದೆ, ಯಾರಿಗೆ ತೋರಿಸಿದ್ರು ಏನಂತ ಗೊತ್ತಾಗೋದು. ಇಲ್ಲಿ ನೋಡ್ರಿ ಐಶ್ವರ್ಯ ಮಸ್ತ್ ದ್ವಾಸಿ ದೋಸೆ ಮಾಡಕ್ಕೆ ಇಟ್ಟಾಳ. ಇದೇನು ಬೆಣ್ಣೆ ಎಲ್ಲಿಂದ ಬಂತಿದೆ? ಕೆನಿನ ಬೆಣ್ಣೆ? ಓಕೆ ಓಕೆ, ಅದು ಇಷ್ಟು ದಿನ ಇಡಬಾರ್ದು ಕರೆ, ಹೊರಗಿನ ಬೆಣ್ಣೆ ಫ್ರಿಜ್ ತಂದು. ಆ್ಯಂಡ್ ಇಲ್ಲೇ ಇದು ಈ ಡಬ್ರಿಗೆ ಏನು ಮಾಡ ಐಶ್ವರ್ಯ, ವಿಡಿಯೋನೇ ಭಾಳ ಆಸೆ ಬರ್ತದೆ. ಇವತ್ತು ಕಾಯಿಪಲ್ಲೆ ಶಾಪಿಂಗ್ ಮಾಡ್ಕೊ, ಪನ್ನೀರ್ ಪನ್ನೀರ್ ತೆಗೆದು ಬಿಡು, ಅದನ್ನ ಯೂಸ್ ಮಾಡೋಣ. ಇವತ್ತು ಫ್ರೀಜರ್ನ ಹೊರಗೆ ಇಟ್ಬಿಡು, ಪನ್ನೀರ್ ಪಕೋಡ ಅದು ಏನಾರ ಮಾಡೋಣ ಅಂತ. ಮಾಡಿಕೊಂಡು ತಿನ್ನುವೆ ತಿನ್ನುವೆ ತಿನ್ನುವೆ. ನೋಡೋಣ ಬರೀ ಇದರಲ್ಲೇ ಬೆಣ್ಣೆ ಡೈರೆಕ್ಟ್ ಟ್ರೈ ಮಾಡತ್ತೇವೆ. ಸೊ ಕೆಳಗಡೆ ಕಮೆಂಟ್ ಸೆಕ್ಷನ್ ಹೇಳಿ ಬರ್ತತೋ ಇಲ್ಲೋ, ನಾವು ಫಸ್ಟ್ ಟೈಮ್ ಟ್ರೈ ಮಾಡತ್ತೇವೆ. ಬಂತನ ಮತ್ತೆ ಗ್ರೈಂಡರ್ನ ಯಾಕೆ ಬರವಲ್ತು ಈಗೀಗ? ಇದು ಯಾವ ಹಾಲಿನ ಕೆನೆ ಹೇಳಿದೆ? ರ್ಯಾಂಡಮ್ ಇದಕ್ಕಿಂತ ಗಟ್ಟಿ ಬರ್ತದೆ ಬಿಡ, ಬಂದದ್ ಬಿಡ, ಬಟ್ ಇದಕ್ಕಿಂತ ಗಟ್ಟಿ ಬರ್ತದೆ. ಅಂದ್ರೆ ನಮ್ಗೆ ಗ್ರೈಂಡರ್ ಸರಿ ಇಲ್ಲನ, ಇದ್ರ ಬಂತು ಗ್ರೈಂಡರ್ನ ಯಾಕೆ ಬರಲಿಲ್ಲ? ಮತ್ತೆ ಗಂಟೆ 10:40 ಆಗೈತ್ರಿ. ಆ್ಯಂಡ್ ನಮ್ಮ ಲಿಲ್ಲಿ ಅವ್ರನ್ನ ವಾಕಿಂಗ್ ಕರ್ಕೊಂಡು ಹೋಗ್ಬೇಕು, ಅದರದಾದ ಅದು ಮರಿತತೆ ಎಲ್ಲ. ಈಗ ಮತ್ತೆ ಮರ್ತೆಲ್ಲ ಉಚ್ಚಿ ಮಾಡಕ್ಕೆ ಹೊಡ್ಯಕ್ ಸ್ಟಾರ್ಟ್ ಮಾಡೈತಿ, ಯಾಕ ಗೊತ್ತಿಲ್ಲ, ಹೆಂಗೆ ಮರಿತತಿ ಗೊತ್ತಿಲ್ಲ. ಏನು ಐಶ್ವರ್ಯ ಅಂದ ಆಫೀಸ್ ಅವ್ರು ಕೊಟ್ಟು ಹೋಗಿದ್ರು, ನೋಡೋಣ ಅಂತ ಇವತ್ತಿದ್ದೀನಿ, ಅನ್ಬಾಕ್ಸ್ ಮಾಡೋಣ ಅಂತ. ಚಲೋ ಲೆಟ್ಸ್ ಗೋ. ಆಶೆ ಅವರು ವಾಕಿಂಗ್ ಬಂದಾರ ಸೂಪರಾಗಿ, ಇಲ್ಲೇ ಮನೆ ಮುಂದೆ ಭಾಳ ಏನಿಲ್ಲ, ಮಸ್ತ್ ಬಿಸಿ ಬಿಸಿ ಇಡ್ಲಿ ಆಗತ್ತೋ. ಒಂದು ಕೆಲಸ ಮಾಡ, ನಿಂಗೆ ಹಸಿವಿದ್ರೆ ನೀ ಮಾಡ್ಕೊಂಡು ತಿನ್ನ, ನಂದು ಆನ್ ಮಾಡಬೇಡ, ಆಮೇಲೆ ನಾ ಬಂದಮೇಲೆ ಬಿಸಿದು ಮಾಡ ನನಗೆ. ನಿನಗೆ ಎಷ್ಟು ಬೇಕಲ್ಲ ಅದಷ್ಟೇ ಇಟ್ಕೋದ್ರೆ. ಅದು ನೋಡ್ರಿ ನಾವಿಬ್ಬರು ಅದೇವಲ್ಲ ಲಿಟ್ರ್. ನೋಡ್ರಿ ಮಸ್ತ್ ನಿಸರ್ಗ, ನಿಸರ್ಗದ ವಾಕಿಂಗ್, ಬಾಜುಕ್ಕೆ ನದಿ, ಆಮೇಲೆ ಅಲ್ಲಿ ಹಿಂದೆ ದೊಡ್ಡ ದೊಡ್ಡ ಬಿಲ್ಡಿಂಗ್ ಕನ್ಸ್ಟ್ರಕ್ಷನ್ಗಳು. ವಾಹ್ ಕ್ಯಾ ಬಾತೇಶ್ವರ. ಗಂಟೆ 12:30 ಆಗೈತಿ, ನಾಷ್ಟ ಮಾಡತ್ತೇವೆ. ಆ್ಯಂಡ್ ಆನ್ಲೈನ್ ತರಿಸ್ದೆ ಅಣ್ಣ, ನೀವು ಆನ್ಲೈನ್ ಯಾಕೆ ತರಿಸ್ದೆ ಅಂತ ಅಂತೀರಿ. ಸೊ ನೋಡ್ರಿ ಈಗ ಏನಾಕತ್ತಿ, ಮೋಸ್ಟ್ ಆಫ್ ದ ಟೈಮ್ಸ್ ಏನು ಚೀಪ್ ಬರ್ತೈತಲ್ಲ ಅದನ್ನ ನೋಡ್ಬೇಕಾಗತ್ತೆ ನಾವು. ಲೋಕಲ್ ವೆಂಡರ್ ಅಂಥೇಳಿ ನೀವು ನಂಬಂಗಿಲ್ಲ, 200 ಗ್ರಾಮ್ ಇದು ರಾಗಿ ಹಿಟ್ಟು 65 ರೂಪಾಯಿ ಅಂತ, ಆನ್ಲೈನ್ನಾಗ 50 ರೂಪಾಯಿಗೆ 1/2 ಕಿಲೋ ಐತಿ. ಸೊ ಯಾವ್ದು ಬೆಟ್ರಿ ನೀವು ಹೇಳ್ಬಿಟ್ರಿ. ಸೊ ಹಿಂಗಾಗಿ ತಲೆ ಕೆಟ್ಟು ಅಂಗಡಿಗೆ ಹೋದ, ವಾಪಸ್ ಬಂದು ಆನ್ಲೈನ್ ಆರ್ಡರ್ ಮಾಡೇನಿ. ಫಸ್ಟ್ ಕ್ಲಾಸ್ ಬ್ರೇಕ್ಫಾಸ್ಟ್ ಮಾಡೋಣ ಅಂತ, ಆ್ಯಂಡ್ ಆರ್ಗ್ಯಾನಿಕ್ ಆಯಿಲ್ ಕೂಡ ತೊಗೊಂಬಂದೆ. ಇವತ್ತು ಸ್ವಲ್ಪ ಚಿಲ್ ಹೊಡೋಣ ಅಂತ. ಮನೆ ಮುಂದೆ ಕಬ್ಬಿನ ಹಾಲು ಐತೆ, ಚಲೋ ಆತ. ಫಸ್ಟ್ ಕ್ಲಾಸ್ ಒಂದು ಗ್ಲಾಸ್ ತಂಪಂದು ಕುಡ್ದು ರೂಮಿಗೆ ಒಯ್ತಾ ಇರೋಣ ಅಂತ. 4:35 ಆಗೈತಿ, ಇಲ್ಲಿ ಅವ್ರು ಕೂತಾರ ಇಲ್ಲ. ಫಸ್ಟ್ ಕ್ಲಾಸ್ ಆಗಿ ರೈಸ್ ಆ್ಯಂಡ್ ಮಸ್ತ್ ಮಜ್ಜಿಗೆ ಆಂಬ್ರ ಕಡಿ ತಿನ್ನೋಣಂತ, ಎಂಜಾಯ್ ಮಾಡ. ಅದು ಬ್ಯಾಡ, ನಂಗೆ ಹಪ್ಪಳ ಬೇಕು. ಯಮ್ಮಿ, ಸ್ವಲ್ಪ ನೀರು ಬಾಳಾಗೈತೆ.
ನೀರೇಶ್ವರ್ ಬಾಳಾಗೇಶ್ವರ್ ಲಿಲ್ಲೇಶ್ವರ್ ಷಡಾಪೀಶ್ವರ್ ಯಾರು ಇಪ್ಪತ್ತೈದು ಆತು ಮಸ್ತ್ ಸೀರೀಸ್ ನೋಡ್ಕೊತೀವಿ A few moments later. ಗಂಟೆ ಏಳುವರಿ ಇಲ್ಲ ಹಿಟ್ಟು ಈ ಗ್ರೈಂಡರ್ ತಂದಾಗಿಂದ ಮಸ್ತ್ ಆಗೈತಲ್ಲ ಇದು ಹೆವಿ ಮಸ್ತ್ ಐತೆ ಗ್ರೈಂಡರ್ ಎಷ್ಟು ಭಯಂಕರ ಪವರ್ಫುಲ್ ಐತೆ ಇವತ್ತು ಸೂಪರ್ ಆಗಿ ಏನಪ್ಪ ಅಂದ್ರೆ ಕೊತ್ತಂಬರಿ ವಡಿ. ಸೊ ಇದನ್ನ ಮಾಡಿ ಇದನ್ನ ಮತ್ತೆ ಬೇಕ್ ಮಾಡ್ಯಾಕ ಅಂತತೆ ಬೇಕ್ ಮಾಡಿ ಮತ್ತೆ ಇದನ್ನ ಎಣ್ಣೆ ಕರೆಯಕ ಅಂತತೆ. ನಿಮ್ಗೆ ಐಟಮ್ಸ್ ಹೇಳಿಬಿಡ್ತೇನೆ ಆಕಾಶ್ ಬಿಜಿ ಇದ್ರೆ ಎಡಿಟಿಂಗ್ ಮಾಡುವಾಗ ಎಲ್ಲಿ ಯಾವ ಸೈಡ್ ನಿಲ್ಲಿ ಹೇಳ ನೀ ಹೆಂಗ್ ನಿಂತೀನಿ ಹಿಂಗಿಲ್ಲ ಅಡಗಳು ಹಾ. ಸೊ ಏನಂತಂದ್ರೆ ಒಂದಿಷ್ಟು ಹಿಡಿ ಕೊತ್ತಂಬರಿ ತಗೋರಿ, ಅದನ್ನ ವಾಶ್ ಮಾಡ್ರಿ. ವಾಶ್ ಮಾಡಿದ್ದೇನ ಸ್ವಲ್ಪ ಮೆಣಸಿನ್ಕಾಯಿ ಕಟ್ ಮಾಡ್ಕೋರಿ, ಅಥವಾ ಪೇಸ್ಟ್ ಮಾಡಿದ್ರು ನಡೀತದ. ಮೆಣಸಿನ್ಕಾಯಿ, ಜೀರಿಗೆ ಇವೆಲ್ಲ ಪೇಸ್ಟ್ ಮಾಡ್ಕೊಂಡು ಹಾಕ್ರಿ. ಧನಿಯಾ ಪುಡಿ, ಆಮೇಲೆ ನಿಂಬೆಹಣ್ಣಿನ ರಸ ಮೇನ್ ಇಂಗ್ರೀಡಿಯಂಟ್ ಕೊತ್ತಂಬರಿ. ಸೊ ಕ್ರಿಸ್ಪಿ ಆಗಕ್ಕ ಅಕ್ಕಿ ಹಿಟ್ಟು ಅಥವಾ ಕಾರ್ನ್ಫ್ಲವರ್ ಹಾಕ್ರಿ. ಆಮೇಲೆ ಕಡ್ಲಿ ಹಿಟ್ಟು ಹಾಕ್ರಿ ಒಂದಿಷ್ಟು ಪೋರ್ಷನ್. 3 ಕಪ್ ಕಡ್ಲಿ ಹಿಟ್ಟು ಹಾಕಿದ್ರೆ 1 ಕಪ್ ಅಕ್ಕಿ ಹಿಟ್ಟು ಹಾಕ್ರಿ. ಸೊ ಹಿಂಗೆ ಹಾಕಿ ಒಟ್ಟು ನೀರು ಒಟ್ಟ ಬಳಸ್ದಂಗೆ ಅದನ್ನು ಹೆಚ್ಚಕ್ಕೆ 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 ನಾದ್ರಿ. ಸೊ ಎಲ್ಲಿವರೆಗೂ ಕೊತ್ತಂಬರಿ ಒಳಗೆ ನೀರು ಬಿಡ್ತೈತಲ್ಲ ಅಲ್ಲಿವರೆಗೂ ಹಿಟ್ಟು ಗಟ್ಟಕ್ಕೊಂತ ಹೋಗ್ತದೆ. ಸ್ವಲ್ಪ ಹನಿ ನೀರು ಹಾಕ್ಕೊಂತ ನಾದಿ ಅದನ್ನೇನು ಮಾಡ್ರಿ, ಸ್ಟೀಮ್ ಮಾಡಿರಿ. ಒಂದು 4 ನಿಮಿಷ ಸ್ಟೀಮ್ ಆದಮೇಲೆ ಈಗ ನೆಕ್ಸ್ಟ್ ಸ್ಟೆಪ್ ತೋರಿಸ್ತೀನಿ. ಶೇಪ್ ಕೊಡಕ್ಕದಾ ರೀ ಇಷ್ಟು ನೋಡಿದ್ರೆ ನನಗೆ ಅನಿಸ್ ಮಟ್ಟಿಗೆ ಒಂದು 4-5 ಹಾಕೋದಲ್ಲ. ಹೌದು ನಿಂಗೆ ನೆಕ್ಕಾಕ್ ಮಾಡಿ ಅಲ್ಲ ಈ ಎಣ್ಣೆನ ದಬ್ರ್ಯಾಗ ಹಾಕು. ನಾ ಈ ಕಂಟೈನರ್ನ ತೆಗಿತೇನೆ. ಇದು 285 ರುಪೀಸ್. ಹೌದು ಚೀಪ್ ಅಣ್ಣ, ನೀವು ಚೀಪ್ ಆಗ್ತಲ್ಲ ಆರ್ಗ್ಯಾನಿಕ್ ಆಯಿಲ್ ಅಂತ ಅಂತಿರ್ಬೋದು. ಎಸ್, ಬಿಕಾಸ್ ನಾವು ಹೋಗಿ ಕಾಣ್ದಂದ್ರೆ ತೊಗೊಂಬರ್ತೀವಿ ಡೈರೆಕ್ಟ್. ಇದನ್ನು ನೀವು ಆನ್ಲೈನ್ ತೊಳಕ್ಕೆ ಹೋದ್ರೆ 300-400 ರೂಪಾಯಿ ಇರ್ತದೆ ಆರ್ಗ್ಯಾನಿಕ್ ಆಯಿಲ್. ಮತ್ತು ಅದು ಪ್ಯೂರು ಇರ್ತದೆ ಇಲ್ಲಿ ಗೊತ್ತಿಲ್ಲ. ಇದು ಆರ್ಗ್ಯಾನಿಕ್ ಆಯಿಲ್ ಅಷ್ಟೇ ಅಲ್ಲ, ಕೋಲ್ಡ್ ಪ್ರೆಸ್ಡ್ ಐತೆ. ಅದು ಕಟ್ಗೆ ಗಾಣ ಇರ್ತಾವೆ ನೋಡ್ರಿ, ಅದರ ಕುಚ್ಚು ಮಾಡಿ ತೆಗ್ದಿತ್ತು. ಆ್ಯಂಡ್ ಇದ್ರದ್ದು ಒಂದು ಇದು ಬರ್ತೈತೆ ಸನ್ಫ್ಲವರ್ದು, ಅದು 330 ರುಪೀಸ್ ತೊಗೋತಾನೆ. ಸೊ ಇದೊಂದು ಬಾಟ್ಲಿ, ಅದೊಂದು ಬಾಟ್ಲಿ ತೊಗೊಂಬರ್ತೇವೆ. ತೊಗೊಂಬಂದ್ರೆ ನಮ್ಗೆ ಎಷ್ಟು 3 ವೀಕ್ಸ್ ಹಾಕಾವೆ 2 ಬಾಟ್ಲಿ. ಅದರ ಅರ್ಥ ನೀವು ನೋಡ್ಬೋದು ಎಷ್ಟು ಕಡಿಮೆ ಎಣ್ಣೆ ಕನ್ಸ್ಯೂಮ್ ಮಾಡ್ತೀವಿ ಇಲ್ಲಿ ನಮ್ಮ ಮನೆಯಾಗ. ಅದು ಮತ್ತೆ ಇದು ಹೆಲ್ದಿನಾ, ಮತ್ತು ಇಟ್ ಈಸ್ ಬೆಟರ್ ದೆನ್ ಘೀ. ಪುಣ್ಯಕ್ಕೆ ಇದು ನಮ್ಗೆ ಕೊಟ್ಟಾರ್ರಿ ಅವರು, ಇಲ್ಲ ಅಂದ್ರೆ ಎಣ್ಣೆದು ಈ ಬಾಟ್ಲಿ ಹಾಕೋದು ಬಚ್ಚೆ ಐತೆ. ಪ್ಯೂರ್ ಆರ್ಗ್ಯಾನಿಕ್ ಆಯಿಲ್ ಇದ್ದಿದ್ದಕ್ಕೆ ನೋಡ್ರಿ ಇಟ್ ಸ್ಲೋ ಹೋಗುತ್ತೆ. ನೋಡ್ಬೋದು ಒಂದು ಬಾಟ್ಲಿಯಾಗ ಇವೆರಡು ಬಾಟ್ಲಿ ತುಂಬಿದ್ವು. ಸೊ ಇದೊಂದು ನಮಗೆ 10-12 ಡೇಸ್ ಆಗ್ತೈತಿ, ಯಾಕೆಂದ್ರೆ ಅದು 1/2 ಲೀಟ್ರದ್ದು ಐತ್ರಿ. ಮತ್ತು ಅಣ್ಣ ಅಷ್ಟು ಎಣ್ಣೆ ಅನ್ಬಾಡ್ರಿ, ನಮ್ಮಲ್ಲಿ ಆರ್ಗ್ಯಾನಿಕ್ ಎಣ್ಣೆ ಎಲ್ಲ ಎಕ್ಸ್ಪಾಂಡ್ ಆಗತ್ತಿದೆ ಕೋಲ್ಡ್ ಪ್ರೆಸ್ ಇರೋದ್ರಿಂದ. ಇಲ್ಲಿ ರೆಡಿ ಆಗತ್ತವು, ಮಸ್ತ್ ಶ್ಯಾಲೋ ಫ್ರೈ ಮಾಡಿಬಿಟ್ಟು ನಮ್ಮ ಕೊತ್ತಂಬರಿ ವಡೆ ರೆಡಿ ಆಗ್ತಾವೆ ರೀ. ಈಗ ಮಾಡೋದು ಮಾಡ್ಯಾಳ, ಬಟ್ ತುಂಬ ಇದನ್ನು ಊಟ ಮಾಡಿ ಮಾಡ್ಬೇಕು. ಇಲ್ಲ ಮೂರಮ್ಮ ಇಟ್ಟಾಳ, ಈಗ ಮುಂದೆ ಊಟ ಏನು ಮಾಡ್ತೀನಿ ನೋಡಿ. ಮತ್ತು ಊಟಕ್ಕೆ ಬಂದು ಮಧ್ಯಾಹ್ನನೂ ಚಲೋ ಹತ್ತಿತ್ತು ರೈಸ್ ಜೊತೆ, ಕಡಿ ಅನ್ನ ಜೊತೆ, ಮಜ್ಜಿಗೆ ಆಂಬರ್ ಜೊತೆ. ನೋಡ್ಬೋದು ಎಷ್ಟು ಸೂಪರ್ ಆಗಿ ಕೊತ್ತಂಬರಿ ವಡ, ಆಮೇಲೆ ಚಟ್ನಿ. ಕೊತ್ತಂಬರಿ ವಡ ನನ್ನ ಫೇವ್ರೇಟ್ ರೀ. ಆಮೇಲೆ ಬೆಳಗಾವಿನ ಇದ್ದ ಬೋಗರಸ್ನಾಗ ತಿನ್ನಕ್ಕೆ ಹೋಗಿದೆಯಲ್ಲ ಒಬ್ರು ಆಂಟಿ ಅಂಕಲ್ ನಿಲ್ತಿದ್ರು, ಈಗೂ ನಿಲ್ತಿರೋವಾಗ ನನಗೆ ಗೊತ್ತಿಲ್ಲ. ಬಿಕಾಸ್ ವಿ ನೋ ಮೋರ್ ಗೋ ದೇರ್ ಅಥವಾ ಟೈಮ ಇಲ್ಲಲ್ಲ ಹೋಗಕ್ಕೆ. ಸೊ ಮಸ್ತ್ ಕೊತ್ತಂಬರಿ ವಡ ಭಾರಿ ರುಚಿಯಾಗ್ಯಾವ ರೀ. ಒಂದನೇ ತಿಂದೆ ಅದು ರುಚಿ ಹತ್ತಿತ್ತು, ಬಟ್ ಎರಡನೇದು ಅದಕ್ಕಿಂತ ರುಚಿಯಾಗಿತ್ತು, ಯಾಕಂದ್ರೆ ಸ್ವಲ್ಪ ಮೋಸ್ಟ್ಲಿ ಜಾಸ್ತಿ ಎಣ್ಣೆ ಫ್ರೈ ಆಗಿತ್ತು. ನೋಡಕ್ಕೆ ಇಷ್ಟು ಅನಿಸ್ತು, ಬಟ್ ಲಿಟ್ರಲ್ ನಾಲ್ಕು ತಿನ್ನೋದ್ರಾಗ ಹೆವಿ 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 ಹೊಟ್ಟೆ ತುಂಬಿ ಹೋಯ್ತು. ಸೊ ನಾನು ಐಶ್ವರ್ಯ ಮಸ್ತ್ ವಾಕ್ ಮಾಡಕ್ಕೆ ಬಂದೇವ್ರಿ ಇಲ್ಲಿ, ಮಜಾ ಬರ. ಆ್ಯಕ್ಚುಲಿ ಊಟ ಏನು ಮಾತಾಡ್ತೀವಿ, ಮಾರ್ನಿಂಗ್ 5 ಕಿಲೋಮೀಟ್ರ್ ವಾಕ್ ಮಾಡಿ ಬಂದಿದ್ದೆ, 5-6 ಕಿಲೋಮೀಟ್ರ್.
ಬಟ್ ಈಗ ಮತ್ತೆ ಆಕೆ ಸಂಬಂಧ ಬಂದೇನೆ, ಭಾಳ ಇಲ್ಲ ಒಂದ ಕಿಲೋಮೀಟ್ರ್ ಹಾರ್ಡ್ಲಿ ಒಂದು 15-20 ಮಿನಿಟ್ಸ್ ಮಾಡಿ ಹೋಗೋಣ ಮನೆಗೆ. ಆಲ್ ರೈಟ್ ಸ್ನೇಹಿತರೆ, ಬರೀ ಇವತ್ತಿನ ಲಕ್ಕಿ ಕಮೆಂಟ್ಸ್ ನೋಡೋಣ. ನಮ್ಮ ಪಾಟೀಲ್ ಅವ್ರು ಹೇಳ್ತಾರೆ, ಅವ್ರ ಹೆಸರು ಗೊತ್ತಿಲ್ಲ, ಔಟ್ಸೈಡ್ ಫುಡ್ ತಿಂತಿಂದ ಆಕಾಶ್ ಎಮ್ಮಿ ಥರ ಆಗೇನು, ಎಮ್ಮಿ ಎಲ್ಲ ಹಂದಿ ಥರ ಆಗೇನ ಪಾಪ ಐಶ್ವರ್ಯ ಅಂತ. ಫಸ್ಟ್ ಆಫ್ ಆಲ್ ನಿಮಗೆ ಹೇಳಬೇಕಂತಂದರೆ, ನಾನು 3 ಹೊತ್ತಿನ ಊಟ ಪ್ರಾಪರಾಗಿ ತಿಂತೀನಿ. ಆ್ಯಂಡ್ ಅಂದರೆ ನಾನು ಯಾರು ಚಲೋ ಯಾರು ಕೆಟ್ಟ ಯಾರು ಎಷ್ಟು ತಿಂತಾರೆ ಅಂತ ಹೇಳೋದಿಲ್ಲ. ಇನ್ಫ್ಯಾಕ್ಟ್ ಐಶ್ವರ್ಯ ನನಗಿಂತ ಜಾಸ್ತಿ ಜಂಕ್ ತಿಂತಾಳೆ, ನಾನಂದರೆ ಆಕಿನ ಆಕೆ ಕೆಟ್ಟ ಅನ್ನೋದಿಲ್ಲ. ಬಟ್ ಆಕೆ ಏನು ಮಾಡ್ತಾನೆ, ಯೂಶ್ವಲಿ ಮೀಲ್ ಸ್ಕಿಪ್ ಮಾಡ್ಕೊತಿರ್ತಾಳೆ, ಆಫೀಸ್ ವರ್ಕ್ ಇದ್ದಾಗ ಊಟನ ಮಾಡೋಂಗಿಲ್ಲ, ವಿಚ್ ಈಸ್ ವೆರಿ ಬ್ಯಾಡ್. ನೀ ಅದನ್ನು ಹೆಂಗೆ ತಿಳ್ಕೊತಿರ್ತೀವಿ ಕೋರಿ, ಅದು ಆಕೆ ಮೈಗುಣ, ಇದು ನನ್ನ ಮೈಗುಣ. ನಾ ಅಂತೂ ಲಿಟ್ರಲಿ ಹೇಳ್ತೀನಿ, ಪಾಟೀಲ್ ಅವ್ರಿಗೆ ನಿಮ್ಗಿಂತ ಕಡಿಮೆ ತಿಂತಿರ್ಬೋದು ಮೋಸ್ಟ್ಲಿ. ಆ್ಯಂಡ್ ನಮ್ಮ ಮಲಪ್ರಭಾ ಅವ್ರು ಹೇಳ್ತಾರೆ, ಹಾಯ್ ಐಶ್ವರ್ಯ ಹೇಗಿದ್ದೀರಾ ಅಂತ. ಅವರು ಐಶ್ವರ್ಯ ಅವ್ರು ಸೂಪರ್ ಆಗಿದ್ದಾರೆ ರೀ. ಆ್ಯಂಡ್ ಇನ್ನೊಬ್ಬರು ಆಕಾಶ್ ಆ್ಯಂಡ್ ಡೈಲಾಗ್ ಯಮೇಶ್ವರ್ ಸೂಪರ್ ಅಂತ ಇದ್ದಾರೆ, ಥ್ಯಾಂಕ್ ಯು ಸೋ ಮಚ್. ಆಲ್ ರೈಟ್ ಸ್ನೇಹಿತರೆ, ನಾಳೆ ಮತ್ತೊಂದು ಮಗದೊಂದು ಸೂಪರ್ ಸುಪ್ರೀಮ್ ಆದ ಎಪಿಸೋಡಲ್ಲಿ ಸಿಗೋಣ. ನಾನು ಮತ್ತೆ ಹಂದಿ ಥರ ತಿಂತ ಸಿಗ್ತೀನಿ ಅಂತ ನಾನು ಅಂತಿಲ್ಲ, ಯಾರೊಬ್ರು ಅಂದಿದ್ದನ್ನು ನೆನಪಾತಾನೆ. ನಾಳೆ ಮುಕ್ತಾ ಅವರ ವ್ಲಾಗ್ಸ್ ಹಾಕಲಿ ನಾನು ಹೇಳ್ರಿ ಹ್ಞೂ ಅಂತಂದ್ರೆ ಹಾಕ್ತೀನಿ. ಆ್ಯಕ್ಚುಲಿ ಅತ್ಯ ಸೂಪರ್ ಸೂಪರ್ ಎಲ್ಲ ವ್ಲಾಗ್ಸ್ ಮಾಡ್ಕೊಂಡು ಬಂದಾರ, ಅದ್ರಾಗ ಯಾವ ನನಗೆ ವಾವ್ ಅನಿಸ್ತಾವನ್ನ ಅಷ್ಟು ಕಟ್ ಮಾಡಿ ಹಾಕಂದ್ರೆ ಹಾಕ್ತೀನಿ. ಸೊ ಕೆಳಗಡೆ ಕಮೆಂಟ್ ಸೆಕ್ಷನಲ್ಲಿ ಹೇಳ್ರಿ. ನಾಳೆ ಶಾರ್ಪ್ 8 ಗಂಟೆಗೆ ಮತ್ತು ಸಿಗೋಣ.